ತೋಟ ಬೆಳೆಯಲ್ಲಿ ಅನುಸರಿಸಬೇಕಾದ ವೈಜ್ಞಾನಿಕ ವಿಧಾನಗಳು. ಈ ವಿಧಾನಗಳನ್ನು ಅನುಸರಿಸುವುದರಿಂದ ಟೊಮೆಟೊ ಬೆಳೆಯಲ್ಲಿ ಒಂದು ಉತ್ತಮವಾದ ಇಳುವರಿಯನ್ನು ರೈತರು ಪಡೆಕೊಳ್ಳಬಹುದು. ಇದರಿಂದ ಅವರಿಗೆ ಒಳ್ಳೆಯ ಲಾಭವನ್ನು ಕೂಡ ಅವರು ಮಾಡಿಕೊಳ್ಳಬಹುದು. ಹಾಗಾದರೆ ಬನ್ನಿ, ಈ ವೈಜ್ಞಾನಿಕ ವಿಧಾನಗಳು ಯಾವ್ಯಾವ ಅಂತ ಈಗ ಒಂದೊಂದಾಗಿ ನೋಡೋಣ. ಅದಕ್ಕೂ ಮುಂಚೆ ಇದು ರೈತ ಮಾಹಿತಿ ಚಾನಲ್, ರೈತರಿಗೋಸ್ಕರನೇ ಇರತಕ್ಕಂತಹ ಚಾನಲ್. ಈ ಒಂದು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಸಿಗದ ಬೆಲ್ ಬಟನ್ ಪ್ರೆಸ್ ಮಾಡಿ. ಮೊದಲನೇ ವಿಧಾನ ಏನಪ್ಪ ಅಂದ್ರೆ ಬೀಜಗಳ ಆಯ್ಕೆ. ಟೊಮೆಟೊ ಸಸಿಗಳಿಗೆ ಬೀಜವನ್ನು ಆಯ್ಕೆ ಮಾಡುವಾಗ ರೋಗ ನಿರೋಧಕ ಶಕ್ತಿ ಹೆಚ್ಚು ಇರತಕ್ಕಂತಹ ಒಂದು ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಮಾರುಕಟ್ಟೆಯಲ್ಲಿ ನಿಮಗೆ ಬೇಕಾದಷ್ಟು ಒಂದು ತಳಿಯ ಬೀಜಗಳು ಸಿಗುತ್ತವೆ. ಆದರೆ ಕೆಲವೊಂದು ತಳಿಯ ಬೀಜಗಳು ತುಂಬಾನೇ ರೋಗ ನಿರೋಧಕ ಶಕ್ತಿ ಹೊಂದಿರುತ್ತವೆ, ಹಾಗೆಯೇ ಒಳ್ಳೆಯ ಇಳುವರಿಯನ್ನು ಕೂಡ ಅವು ಕೊಡುತ್ತವೆ. ಸೊ ಅಂತಹ ಒಂದು ಬೀಜಗಳನ್ನು ನೀವು ಹುಡುಕಿ ಆಯ್ಕೆ ಮಾಡಿಕೊಂಡು ನಿಮ್ಮ ಒಂದು ಹೊಲಗದ್ದೆಗಳಲ್ಲಿ ನೀವು ನಾಟಿ ಮಾಡಬೇಕಾಗುತ್ತೆ. ಇನ್ನು ಟೊಮೆಟೊ ಸಸಿಗಳನ್ನು ನಾವು ನಾಟಿ ಮಾಡುವ ಮುಂಚೆ ಭೂಮಿಯನ್ನು ನಾವು ಚೆನ್ನಾಗಿ ಉಳುಮೆ ಮಾಡಿರಬೇಕಾಗುತ್ತೆ. ಹಾಗೆಯೇ ಅದಕ್ಕೆ ಬೇಕಾದಂತಹ ಸಗಣಿ ಗೊಬ್ಬರವನ್ನು ಕೂಡ ನಾವಲ್ಲಿ ಹಾಕಿರಬೇಕಾಗುತ್ತೆ. ಇದರಿಂದ ಮುಂದೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತವೆ. ಇನ್ನು ಈ ಒಂದು ನಾಟಿ ಮಾಡತಕ್ಕಂತಹ ಭೂಮಿಯು ಕೂಡ ನೆರಳಿನಿಂದ ಕೂಡಿರಬಾರದು. ಯಾಕೆಂದ್ರೆ ಟೊಮೆಟೊ ಸಸಿಗಳು ಬಿಸಿ ಹವಾಗುಣದಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತವೆ. ದಿನಕ್ಕೆ 6-8 ತಾಸುಗಳವರೆಗೆ ಒಂದು ಒಳ್ಳೆಯ ಬಿಸಿಲು ಇರತಕ್ಕಂತಹ ಭೂಮಿಯಲ್ಲಿ ಈ ಒಂದು ಟೊಮೆಟೊ ಸಸಿಗಳು ತುಂಬಾ ಚೆನ್ನಾಗಿ ಬರುತ್ತವೆ, ಹಾಗೆಯೇ ಒಳ್ಳೆ ಇಳುವರಿ ಕೊಡುತ್ತವೆ. ಆದ್ದರಿಂದ ನೆರಳಿನ ಪ್ರದೇಶದಲ್ಲಿ ಈ ಟೊಮೆಟೊ ಸಸಿಗಳನ್ನು ನಾಟಿ ಮಾಡಬಾರದು. ಇನ್ನು ಟೊಮೆಟೊ ಸಸಿಗಳನ್ನು ನಾಟಿ ಮಾಡುವಾಗ ಕೂಡ ನೀವು ಸರಿಯಾದ ಅಂತರವನ್ನು ಕಾಪಾಡಿಕೊಳ್ಳಬೇಕು. ಗಿಡದಿಂದ ಗಿಡಕ್ಕೆ 2-2.5 ಅಡಿಯಷ್ಟು ನಿಮಗೆ ಜಾಗವನ್ನು ಬಿಡಬೇಕಾಗುತ್ತೆ. ಹಾಗೆಯೇ ಅಗಲದಲ್ಲಿ ಕೂಡ 2.5-3 ಅಡಿಯಷ್ಟು ಕೂಡ ನೀವು ಅಂತರವನ್ನು ನೀವು ಕಾಯ್ದುಕೊಳ್ಬೇಕಾಗುತ್ತೆ. ಇದರಿಂದ ಗಿಡಗಳಿಂದ ಬರ್ತಕ್ಕಂತಹ ರೋಗ ರುಜಿನ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹಬ್ಬೋದಿಲ್ಲ. ಹಾಗೆಯೇ ತುಂಬಾ ಚೆನ್ನಾಗಿ ಒಳ್ಳೆ ಇಳುವರಿ ಕೂಡ ನಿಮಗೆ ಸಿಗುತ್ತೆ. ಹಾಗೆಯೇ ಖರ್ಚಿನ ಪ್ರಮಾಣ ಕೂಡ ನಿಮಗೆ ತುಂಬಾ ಕಡಿಮೆ ಆಗುತ್ತೆ. ಟೊಮೆಟೊ ಸಸಿಗಳನ್ನು ನೀವು ನಾಟಿ ಮಾಡಿದ ನಂತರ ಅದಕ್ಕೆ ನೀವು ಮಲ್ಚಿಂಗ್ ಮಾಡಬೇಕಾಗುತ್ತೆ. ಮಲ್ಚಿಂಗ್ ಅಂದ್ರೆ ನೀವು ಒಣ ಹುಲ್ಲು ಅಥವಾ ಎಲೆಗಳು ಅಥವಾ ಯಾವುದೋ ಒಂದು ರವದೆಗಳನ್ನು ನೀವು ಗಿಡದ ಸುತ್ತಮುತ್ತ ಹಾಕಬೇಕಾಗುತ್ತೆ. ಇದರಿಂದ ಗಿಡಕ್ಕೆ ನಿಮಗೆ ನೀರಿನ ಅಂಶದ ಕೊರತೆ ಕಾಣೋದಿಲ್ಲ, ಹಾಗೆಯೇ ನೀರಿನ ಅಂಶ ಬೇಗ ಕೂಡ ಅಲ್ಲಿ ಖಾಲಿ ಆಗೋದಿಲ್ಲ. ಇದರಿಂದ ಬೇರೆ ಬೆಳೆಗಳು ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ಆದ್ದರಿಂದ ಗಿಡಗಳಿಗೆ ಮಲ್ಚಿಂಗ್ ಮಾಡೋದನ್ನು ಕೂಡ ನೀವು ಮರಿಬೇಡಿ. ಇನ್ನು ನೀವು ಟೊಮೆಟೊ ಸಸಿಗಳಿಗೆ ರಾಸಾಯನಿಕ ಗೊಬ್ಬರ ಹಾಕುವಾಗ ಆದಷ್ಟು ಈ ಒಂದು ಯೂರಿಯಾ ಅಂಶ ಕಡಿಮೆ ಇರತಕ್ಕಂತಹ ರಸಗೊಬ್ಬರಗಳನ್ನೇ ಬಳಸಿ. ಯೂರಿಯಾ ಪ್ರಮಾಣ ಹೆಚ್ಚಾದಂತೆಲ್ಲ ಏನಾಗುತ್ತೆ, ಟೊಮೆಟೊ ಸಸಿಗಳು ತುಂಬಾ ವೇಗವಾಗಿ ಏನೇ ಬೆಳೀತಿವೆ, ಹಾಗೆಯೇ ಅಲ್ಲಿ ರೆಂಬೆಗಳು ಕೊಂಬೆಗಳು ಹಾಗೆಯೇ ಅದರ ಎಲೆಗಳು ಕೂಡ ತುಂಬಾನೇ ಬರುತ್ತವೆ. ಆದರೆ ಅದರ ಹೂವಿನ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ. ಇದರಿಂದ ಹಣ್ಣಿನ ಒಂದು ಕಾಯಿ ಪ್ರಮಾಣ ಕೂಡ ಕಡಿಮೆಯಾಗಿ ನಿಮಗೆ ಮುಂದೆ ತುಂಬಾನೇ ಇಳುವರಿ ಕಡಿಮೆ ಆಗಿಬಿಡುತ್ತೆ. ಹಾಗಾದ್ರೆ ಈ ಒಂದು ಟೊಮೆಟೊ ಸಸಿಗಳಿಗೆ ನಾವು ಯಾವ ರೀತಿಯ ಗೊಬ್ಬರಗಳನ್ನು ಹಾಕ್ಬೇಕು ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ ಇಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ನಿಮ್ಗೆ ಅದರ ಪ್ರಮಾಣ 5-10-5 ಅಥವಾ 5-10-10 ಇರತಕ್ಕಂತಹ ಒಂದು ಗೊಬ್ಬರಗಳನ್ನು ನೀವು ಬಳಸಿ. ಇದರಲ್ಲಿ ನಿಮ್ಗೆ ಯೂರಿಯಾದ ಅಂಶ ತುಂಬಾ ಕಡಿಮೆ ಇರುತ್ತೆ. ಇದರಿಂದ ಗಿಡಕ್ಕೆ ಒಳ್ಳೆಯ ಪೋಷಕಾಂಶ ಸಿಕ್ಕಂತಾಗುತ್ತೆ. ಒಂದು ವೇಳೆ ನಿಮ್ಮ ಭೂಮಿಯಲ್ಲಿ ನೈಟ್ರೋಜನ್ ಅಥವಾ ಸಾರಜನಕದ ಅಂಶ ತುಂಬಾನೇ ಕಡಿಮೆ ಇದ್ದಲ್ಲಿ ನೀವು ಬ್ಯಾಲೆನ್ಸ್ ಫರ್ಟಿಲೈಸರ್ ಅಂದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ನಿಮ್ಗೆ 8-8-8, 10-10-10 ಈ ರಸಗೊಬ್ಬರಗಳನ್ನು ಬಳಸಿ. ಇದರಲ್ಲಿ ನಿಮಗೆ ಸಮ ಪ್ರಮಾಣದಲ್ಲಿ ಎಲ್ಲ ಗೊಬ್ಬರಗಳನ್ನು ಇಲ್ಲಿ ಬೆರೆಸಲಾಗಿರುತ್ತೆ. ಇದರಿಂದ ನಿಮಗೆ ಒಳ್ಳೆಯ ಪೋಷಕಾಂಶ ಟೊಮೆಟೊ ಬೆಳೆಗೆ ಸಿಕ್ಕಂತಾಗುತ್ತೆ. ಒಂದು ವೇಳೆ ನಿಮ್ಮ ಒಂದು ಭೂಮಿಯಲ್ಲಿ ಸಾಮಾನ್ಯವಾಗಿ ಸಾರಜನಕ ಅಥವಾ ನೈಟ್ರೋಜನ್ ಅಂಶ ಸಾಮಾನ್ಯವಾಗಿದ್ದಲ್ಲಿ ನೀವು ಅತಿ ಕಡಿಮೆ ಈ ಒಂದು ಸಾರಜನಕವನ್ನು ನೀವು ಬಳಸಿ. ಇದರಿಂದ ಒಳ್ಳೆ ಇಳುವರಿ ನಿಮಗೆ ಮುಂದೆ ಸಿಗುತ್ತೆ. ಇನ್ನು ಸ್ನೇಹಿತರೆ, ರಾಸಾಯನಿಕ ಗೊಬ್ಬರಗಳನ್ನು ಯಾವ ರೀತಿ ಉಪಯೋಗಿಸಬೇಕು ಎಂಬುದನ್ನು ಕೂಡ ನಾನು ನಿಮಗೆ ಈ ಮುಂಚಿನ ವಿಡಿಯೋದಲ್ಲಿ ತಿಳಿಸಿದ್ದೆ. ಆ ವಿಡಿಯೋದ ಲಿಂಕ್ ಕೂಡ ಮೇಲೆ ನಿಮಗೆ ಕಾಣ್ತಾ ಇದೆ ನೋಡಿ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ವಿಡಿಯೋ ಓಪನ್ ಆಗುತ್ತೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ನಂತರ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋನ ಕೂಡ ನೀವು ನೋಡಬಹುದು. ಇನ್ನು ಸ್ನೇಹಿತರೆ, ನಿಮ್ಮ ಒಂದು ಟೊಮೆಟೊ ಸಸಿಗಳಿಗೆ ರೋಗ ಬಾಧೆ ಕಾಣಿಸಿಕೊಂಡಲ್ಲಿ ಆ ಲಕ್ಷಣ ಕಾಣಿಸಿಕೊಂಡ ತಕ್ಷಣ ನೀವು ಔಷಧ ಸಿಂಪರಣೆಯನ್ನು ಮಾಡಿಬಿಡಿ. ಒಂದು ವೇಳೆ ಈ ಒಂದು ಔಷಧ ಸಿಂಪರಣೆಗೂ ಬಗ್ಗೆ ಕೆಲವೊಂದು ಸಸಿಗಳು ಅಧಿಕವಾಗಿ ರೋಗಗ್ರಸ್ತವಾಗಿದ್ದರೆ ಅಂತ ಸಸಿಗಳನ್ನು ಕಿತ್ತಿ ಹೊಲದಿಂದ ದೂರವಾಗಿ ಬಿಸಾಕಿಬಿಡಿ. ಟೊಮೆಟೊ ಸಸಿಗಳು ಯಾವುದೇ ರೋಗ ರುಜಿನಗಳಂತೆ ಬೆಳೆಯಲು ಹಾಗೆಯೇ ತುಂಬಾ ಚೆನ್ನಾಗಿ ಬೆಳೆಯಲು ಎಪ್ಸಮ್ ಸಾಲ್ಟ್ ಅನ್ನು ನೀವು ತಿಂಗಳಿಗೆ ಒಮ್ಮೆ ನೀವು ಹಾಕಬೇಕಾಗುತ್ತೆ. ಈ ಎಪ್ಸಮ್ ಸಾಲ್ಟ್ ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ಕಾಳುಗಳನ್ನು ನೀವು ಗಿಡದ ಸುತ್ತ ಉದುರಿಸಬೇಕಾಗುತ್ತೆ. ಇದರಿಂದ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆಯೇ ರೋಗ ರುಜಿನಗಳ ಕಾಟ ಕೂಡ ತುಂಬಾ ಕಡಿಮೆ ಆಗುತ್ತೆ.
ಇನ್ನು ನೀವು ಟೊಮೆಟೊ ಸಸಿಗಳು ತುಂಬಾ ಎತ್ತರಕ್ಕೆ ಬೆಳಿಬೇಕಾದ್ರೆ ನೀವು ಅದಕ್ಕೆ ತುಂಬಾ ಸಪೋರ್ಟ್ ಅನ್ನು ನೀವು ಕಟ್ಟಬೇಕಾಗುತ್ತೆ. ಈ ಬಿದಿರಿನ ಕಂಬಗಳನ್ನು ಅಲ್ಲಲ್ಲಿ ನೀವು ಭೂಮಿಯಲ್ಲಿ ಉಣಿ ಅದನ್ನ ನೀವು ದಾರಗಳಿಂದ ಸಪೋರ್ಟ್ ಅನ್ನು ಕಟ್ಟಬೇಕಾಗುತ್ತೆ. ಇದರಿಂದ ತುಂಬಾ ಎತ್ತರಕ್ಕೆ ಟೊಮೆಟೊ ಸಸಿಗಳು ಬೆಳೆಯುತ್ತವೆ. ಎತ್ತರಕ್ಕೆ ಬೆಳೆದಷ್ಟು ಕೂಡ ನಿಮ್ಮ ಒಂದು ಇಳುವರಿ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ರೈತ ಮಿತ್ರರೇ, ನಾನು ಕೊಟ್ಟಂತಹ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಉಪಯೋಗ ಆಗಬಹುದು ಅನ್ಕೊಂಡಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಅನಿಸಿದ್ರೆ ದಯಮಾಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಇದು ರೈತ ಮಾಹಿತಿ ಚಾನಲ್, ರೈತರಿಗೋಸ್ಕರನೇ ಇರ್ತಕ್ಕಂಥ ಚಾನಲ್. ಈ ಒಂದು ಚಾನಲ್ಗೆ ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಾದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.